ಈ ಅಯ್ಯನ ಭಾವಿ ಅನ್ನೋದನ್ನ ಸ್ಥಳದ ಪುರ ಯಾಕೆ ಬಂತು ಅನ್ನೋದು ನಮ್ಗಳಿಗೆ ಗೊತ್ತಿರಲಿಲ್ಲ. ಸ್ಥಳದವರೆಗೇನೆ ಸ್ಥಳ ಪುರಾಣವನ್ನ ಅಣ್ಣ ಅವ್ರು ಹೇಳಿದ್ರು ನಮಗೆ. ಈ ಗ್ರಾಮಾಂತರದಲ್ಲಿ ಇದ್ದಂಥ ಒಬ್ಬ ವೀರಶೈವ ಸನ್ಯಾಸಿ ಮನೆಗೂ ಹೋಗಿ ಕಂತೆಯ ಭಿಕ್ಷವನ್ನು ಎತ್ತಿ ಹಳ್ಳಿ 110 ಹಳ್ಳಿಗಳಿಂದ ಹಣವನ್ನು ಸಂಗ್ರಹಿಸಿ ತಂದು ಈ ಕಲ್ಯಾಣಿಯನ್ನು ಕಟ್ಟಿಸಿದಂಥವ್ರು. ಅಯ್ಯ 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 ಅಂತಾರಲ್ಲ ನಿಮ್ಮಲ್ಲಿ, ಅವರ ವೀರಶೈವರು. ಅದು ಹಾಗಾಗಿ ಇದಕ್ಕೆ ಅಯ್ಯನ ಭಾವಿ ಅಂತ ಹೆಸರು ಬಂತು ಅನ್ನೋ ಕಥೆಯನ್ನು ಅಣ್ಣವರೇ ನನಗೆ ಹೇಳಿದರು. ಸ್ಥಳದವನಿಗೆ ಸ್ಥಳ ಪುರಾಣ ಅವರು ಹೇಳಿದ್ರು. ನಮಸ್ತೆ ಸ್ನೇಹಿತರೆ, ಚಿತ್ರಲೋಕಕ್ಕೆ ಸ್ವಾಗತ ಕೋರ್ತಾ ಇವತ್ತೊಂದು ನಾನು ಮುಖ್ಯವಾದ ಸ್ಥಳಕ್ಕೆ ಬಂದಿದ್ದೀನಿ. ಈ ಸ್ಥಳಕ್ಕೆ ಸರಿ ಸುಮಾರು 550-600 ವರ್ಷದ ಇತಿಹಾಸ ಇದೆ. ಇದು ಏನಂದರೆ ಈ ಇದು ಬಂದ್ಬಿಟ್ಟು ತಿಪಟೂರು ತಾಲೂಕಿನ ಕಸಬಾ ಹೋಬಳಿಯ ಒಂದು ಜಾಗದಲ್ಲಿದೆ. ಈಗ ಇದು ಬ್ಯಾಂಗ್ಳೂರು ಟು ಶಿವಮೊಗ್ಗ ಚತುಷ್ಪಾದದ ರಸ್ತೆ ಮಾಡ್ತಾ ಇದ್ದಾರೆ, ಅಂದರೆ 4 ಲೈನ್ ರೋಡ್ಸ್. ಇಲ್ಲಿ ಒಂದು ಐತಿಹಾಸಿಕ ಸ್ಥಳ ಏನಂದರೆ ಅಯ್ಯನ ಬಾವಿ ಅಂತ ಕರೀತಾರೆ. ಈ ಅಯ್ಯನ ಬಾವಿ ವಿಶೇಷತೆ ಏನಂದರೆ ನಮ್ಮ ಮೆರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ತನ್ನ ಬಾಲ್ಯ ಸ್ನೇಹಿತರಾದ ರಾಮಸ್ವಾಮಿ ಅವರ ಜೊತೆಯಲ್ಲಿ ಕಾಲಹರಣೆ ಮಾಡಬೇಕು ಅಂದಾಗೆಲ್ಲ ತಿಪಟೂರಿಗೆ ಬಂದು ಈ ಅಯ್ಯನ ಬಾವಿನಲ್ಲಿ ಸಾಕಷ್ಟು ಸರ್ತಿ ಈಜಾಡಿ ಕಾಲ ಕಳೆದು ಇಲ್ಲೇ ಊಟ ಉಪಚಾರನೆಲ್ಲ ಮಾಡ್ತಾಯಿದ್ರಂತೆ. ಇದು ರಾಮಸ್ವಾಮಿ ಅವರೇ ಅವರ ಒಂದು ಇಂಟರ್ವ್ಯೂನಲ್ಲಿ ನಮ್ಮ ಚಿತ್ರಲೋಕದಲ್ಲೇ ಹೇಳಿದ್ದಾರೆ. ಅದಕ್ಕೂ ನೀವು ಕೂತ್ಕೊಂಡು ಮಾತಾಡ್ತಾ ಇರೋದಕ್ಕೂ ಏನು ಸಂಬಂಧ ಅಂತ ಕೇಳ್ತಾ ಇದ್ದೀರಾ? ಸಂಬಂಧ ಇದೆ. ಇದು ಏನಾಗಿದೆ ಅಂದರೆ ಈ ಚತುಷ್ಪಾದದ ರಸ್ತೆ ಮಾಡಬೇಕಾದ್ರೆ ಈ ಅಯ್ಯನ ಬಾವಿ ಪಕ್ಕದಲ್ಲೇ ಹೋಗ್ತಾ ಇದೆ. ಇಲ್ಲಿ ಲೋಕಲ್ ಲೈಟ್ಸ್ ಅಂದರೆ ಇಲ್ಲಿ ಲೋಕಲ್ ಜನಗಳ ಒಂದು ಆತಂಕ ಏನಂದರೆ ಇದು ಸದಾ ಕಾಲ, ಇದು ಬೇಸಿಗೆ ಇರಲಿ ಮಳೆಗಾಲ ಇರಲಿ ಮತ್ತೊಂದಿರಲಿ ಏನಾದರೂ ಇರಲಿ ಈ ಬಾವಿ ಒಣಗ್ತಾ ಇರಲಿಲ್ವಂತೆ, ಯಾವಾಗಲೂ ಸದಾ ಕಾಲ ನೀರಿರೋದಂತೆ. ಈಗ ಈ ರಸ್ತೆ ಮಾಡ್ತಿರೋದ್ರಿಂದ ಎಲ್ಲಿ ಈ ನೀರು ಬರ್ತಕ್ಕಂಥ ಈ ಸಂಧಿಗಳಿರ್ಬೋದು ಮತ್ತು ಬೇರೆ ಅದರದ ಒಂದು ಮೂಲ ಹಳ್ಳ ಪಳ್ಳಗಳಿರ್ಬೋದು ಎಲ್ಲಿ ನಿಂತೋಗುತ್ತೋ ಅನ್ನೋದು ಒಂದು ಇಲ್ಲಿ ಜನಗಳ ಆತಂಕ. ಇದಕ್ಕೆ ಯಾತಕ್ಕೆ ಅಯ್ಯನ ಬಾವಿ ಅಂತ ಕರೀತಾರೆ ಅಂದರೆ ಹೀಗೆ ಒಂದು ಕಾಲದಲ್ಲಿ ಈ ಊರೂರು ಅಲಿತ ಭಿಕ್ಷಾಟನೆ ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ತನಗೆ ನೀರು ಬೇಕು ಅಂದಾಗ ಈ ಹಳ್ಳಿಗೆ ಬಂದಿದ್ರಂತೆ. ಆಗ ಅಲ್ಲಿರ್ತಕ್ಕಂಥ ಜನ ಆತನಿಗೆ ಒಂದು ತಂಬಿಗೆ ಅಂದರೆ ಚೊಂಬಿರ್ಬೋದು ಏನೋ ಅದು ನನಗೆ ಆ ಕಾಲದ ಹೇಗೆ ಉಪಯೋಗಿಸ್ತಿದ್ರು ಅನ್ನೋದು ಗೊತ್ತಿಲ್ಲ, ಅದರಲ್ಲಿ ನೀರು ಕೊಟ್ರಂತೆ. ಇವರು ದಾಹ ತಣಿಸ್ಕೊಂಡು ಹೊರಡ್ತೀನಿ ಅಂದಾಗ ಅಲ್ಲಿರೋ ಜನಗಳೆಲ್ಲ ಕೈ ಮುಗಿದು ಕೇಳ್ಕೊಂಡ್ರಂತೆ, ಸ್ವಾಮಿ ನಮಗೆ ಈ ಊರಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಏನೋ ತಾವು ಊರೂರು ಅಲಿತಿದ್ದೀರಾ, ನಿಮಗೆ ದಾಹ ತೀರಿಸ್ಕೊಳ್ಳಿ ಅಂತ ಇದ್ದಿದ್ದು ಒಂದು ಸ್ವಲ್ಪ ನೀರನ್ನ ನಾವು ನಿಮಗೆ ತಂದುಕೊಟ್ಟಿದ್ದೀವಿ, ನಮಗೆ ನೀರಿನ ಸಮಸ್ಯೆ ಭಾಳ ಇದೆ ಅಂತ ಕೇಳ್ಕೊಂಡಾಗ ಆ ಅಜ್ಜಯ್ಯ ಅಂದರೆ ಇವತ್ತಿಗೇನು ಅಯ್ಯ ಅಥವಾ ಅಯ್ಯನ ಬಾವಿ ಅಂತ ಕರೀತಾರಲ್ಲ ಆ ಮನುಷ್ಯ ಅವತ್ತಿನ ದಿವಸ 10 ಹಳ್ಳಿಗಳಲ್ಲಿ ಭಿಕ್ಷೆ ಬೇಡಿ ಈ ಬಾವಿನ ತೋರಿಸಿದ್ರಂತೆ. ಅದಕ್ಕೆ ಈ ಸ್ಥಳಕ್ಕೆ ಅಯ್ಯನ ಬಾವಿ ಅಯ್ಯನ ಬಾವಿ ಅಂತ ಕರೀತಾರೆ. ನಾವು ಸರ್ಕಾರದಲ್ಲಿ ಕೇಳ್ಕೊಳ್ಳೋದೇನೆಂದರೆ ಈ ಚತುಷ್ಪಾದ ರಸ್ತೆ ಮಾಡಬೇಕಾದ್ರೆ ಈ ಕೊಳದ ಪಕ್ಕದಲ್ಲೇ ಹಾದು ಹೋಗೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಿಕೊಡ್ಬೇಕು ಅಂತ ಇಂಜಿನಿಯರ್ಸ್ಗಾಗ್ಬೋದು ಅಲ್ಲಿ ಬರ್ತಕ್ಕಂಥ ಆಫೀಸರ್ಸ್ಗಾಗ್ಬೋದು ನಮ್ಮ ಚಿತ್ರಲೋಕ ಮುಖಾಂತರ ಕಳಕಳೆಯಿಂದ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಅವತ್ತಿನ ಅಡುಗೆಗೆ ನಾನೇ ನಡೆಸಕರು ಬರ್ತೀನಿ, ನಂದೇ ಅಡುಗೆ ಅದು ಪುಳಿಯೋಗರೆ ಈ ಬೋಂಡ ಇಂಥ ಕೂಡ ನಾವು ಮಾಡ್ತಾಯಿದ್ವಿ. ಅನ್ನ ಸಾರು ಅನ್ನ ಆಲೂಗೆಡ್ಡೆ ಈರುಳ್ಳಿ ಹುಳಿ ದಟ್ ಈಸ್ ಮೀನ್ಸ್ ದಟ್ ಈಸ್ ಸಾಂಬಾರು ಅದು ವಿಶೇಷವಾಗಿ ಮಾಡ್ತಾಯಿದ್ವಿ, ಅದು ಅವ್ರಿಗೆ ಇಷ್ಟ ಇತ್ತು. ಅದೇ ಅಲ್ಲಿ ಮಾಡಿಕೊಂಡು ಅದನ್ನ ಅಲ್ಲಿ ಮುಚ್ಚಿಟ್ಬಿಟ್ಟು ನಾನು ಅಡುಗೆ ಮಾಡ್ತಾಯಿದ್ರೆ ಅವರೆಲ್ಲ ಇಲ್ಲಿ ಬಂದು ಈಜಾಡೋರು. ನಾನು ಅಡುಗೆ ಒಂದು 2 ಗಂಟೆ ಟೈಮ್ ಆಗೋದು, ಆಮೇಲೆ ನಾನೂ ಬಂದ್ಬಿಡುವೆ. ಈಜಾಡಿದ್ದು ಆಡಿದ್ದೆ 12:30 ತನಕ. 1 ಗಂಟೆ ಆದಮೇಲೆ ಎಲ್ಲರೂ ಎದ್ದು ಮೈ ಕೈ ಒರೆಸ್ಕೊಂಡು ತಲೆ ಒರೆಸ್ಕೊಂಡು ಅಲ್ಲಿ ಕೂತ್ಕೊಂಡು ಆನಂದವಾಗಿ ಊಟ ಮಾಡಿಬಿಟ್ಟು ಹಾಗೆ ಅಲ್ಲ ಹುಲ್ಲುಗಳ ಮೇಲೆ ಎಲ್ಲ ಹುಲ್ಲು ಹುಲ್ಲಿನ ಮೇಲೆ ಹಾಗೆ ಮಲ್ಕಂಡು ಆಕಾಶ ನೋಡ್ಕೊಂಡು ಹರಡ್ತಾ ಮಲ್ಕಳು. 1:30 ಗಂಟೆ ಮಲಗಾದ್ಮೇಲೆ ತಿರ್ಗಾ ಬಂದು ನೀರು ಬಿಟ್ಟು ಸಂಜೆ 4:30 ಈಜು ಈಜು ಅಂದರೆ ಈಜು 4:30 ಮೇಲೆ ಎದ್ದು ಆ ಮಿಕ್ಕಿದ್ದು ಬ್ಯಾಲೆನ್ಸನ್ನು ಕ್ಲಿಯರ್ ಮಾಡಿ
ಆ ಪಾತ್ರೆ ಇದೆ ಪಗಡಿನೆಲ್ಲವನ್ನು ಕೂಡ ಕ್ಲೀನಾಗಿ ತೊಳ್ಕೊಂಡು ತಿರುಗಿ ಅದನ್ನ ಕಟ್ಕೊಂಡು ಸೈಕಲ್ ಮೇಲೆ ಹಾಕೊಂಡು ಸಂಜೆ ಹೊತ್ತಿಗೆ ಊರಿಗೆ ಹೋಗ್ತಾ ಇದ್ವಿ, ಊರೊಳಗೆ ಹೋಗ್ತಾ ಇದ್ವಿ ತಿಪ್ಪೂರಿಗೆ. ಅದೆಷ್ಟು ಸಾರಿ ಹಾಗೆ ಬಂದು ಪ್ರತಿಯೊಂದು ಸಾರಿ ಬಂದಾಗ್ಲೂ ಒಂದು ಹೊಸ ಹೊಸ ಹೊಸತನವನ್ನೇ ನಾವು ಅನುಭವಿಸ್ತಾ ಇದ್ವಿ. ಒಮ್ಮೆ ಏನಾಯಿತು ಅಂದರೆ ನಾವು ಬಂದು ಯಥಾಪ್ರಕಾರ ಈ ನಾನು ಈಗ ಹೇಳಿದ ಹಾಗೆ ಎಲ್ಲ ಅಡುಗೆ ಎಲ್ಲ ಆಯಿತು, ಸ್ನಾನನೂ ಮಾಡ್ಕೊಂಡು ಬಂದುಬಿಟ್ಟು ಈ ಹಾಕೊಂಡು ಒಂದು ಗಂಟೆ ಮೇಲಕ್ಕೆ ಬಂದು ಮೇಲಕ್ಕೆ ಬಂದು ಊಟ ಕೂತ್ಕೋಬೇಕು. ಊಟದ ಎಲೆನೇ ತಂದಿಲ್ಲ, ಮರೆತುಬಿಟ್ಟಿದ್ದೀನಿ. ಊಟದ ಎಲೆನೇ ತಂದಿಲ್ಲ. ಮತ್ತೆ ಹೋಗಿ ಪೇಟೆಗೆ ಹೋಗಿ ತರಬೇಕು ಅಂದರೆ ಅವತ್ತು ತುಂಬ ದೂರ ಅಂತ ಅನ್ನೋ ಭಾವನೆ. ಯಾಕೆಂದರೆ ಪೈ ಹೋಟ್ಲ ಸರ್ಕಲ್ ಇದೆಯಲ್ಲ, ಅದೇ ತಿಪ್ಪೂರು ಕೊನೆ, ಅಲ್ಲಿ ಮುಂದಕ್ಕೆ ಏನೂ ಇಲ್ಲ, ಬರೀ ತೋಟಗಳು. ಅಲ್ಲಿಂದ ಇಲ್ಲಿಗೆ ಎಷ್ಟೋ ದೂರ ಅನ್ನೋ ಫೀಲ್ ಆಗೋದು. ಅಲ್ಲಿ ಹೋಗ್ತಾರೋ ಹಾಗಿಲ್ಲ, ಊಟ ಮಾಡೋಕ್ಕೆ ಇಲ್ಲಿ ಎಲೆ ಇಲ್ಲ, ಏನು ಮಾಡೋದು. ಕೊನೆಗೆ ಅಣ್ಣ ಅವರು ಎಲ್ಲ ಸೇರಿಕೊಂಡು ಅಲ್ಲಿ ಒಂದು ದೊಡ್ಡದಾದ ಒಂದು ಇಷ್ಟು ಎತ್ತರದ ಒಂದು ಹಾಸಗಲ್ಲಿತ್ತು, ದೊಡ್ಡ ಬಂಡೆ ಮೇಲ್ಗಡೆ ಮೂರು ನಾಲ್ಕು ಸಾವಿರ ಸುತ್ತ ಕೂತ್ಕೊಳ್ಳೋ ಹಾಗೆ ಒಂದು ಪ್ಲಾಟ್ಫಾರ್ಮ್ ಥರ ಅಲ್ಲೊಂದು ಬಂಡೆ ಇತ್ತು. ಆ ಬಂಡೆಯನ್ನು ನೀರು ಎಲ್ಲ ನೀರು ಚುಮಿಸಿ ಆ ತೆಂಗಿನ ಗುಂಜುಗಳನ್ನು ತಂದು ಅದನ್ನೆಲ್ಲ ತಿಕ್ಕಿ 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 ಚೆನ್ನಾಗಿ ತೊಳೆದು ಆ ಕಲ್ಲು ಫಳ 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 ಹೊಳೆಯುವಾಗಿ ಮಾಡಿ ಅನ್ನ ಸಾಂಬಾರು ಎಲ್ಲವನ್ನು ಕೂಡ ಆ ಕಲ್ಲು ಮೇಲೆ ಸುರಿದು ಕಲಸಿಸ್ಬಿಟ್ಟು ಎಲ್ಲರೂ ಅದೇ ಅದು ಅದು ಒಂದೇ ತಟ್ಟೆ ಅಷ್ಟು ಜನ ಅದರಲ್ಲಿ ಊಟ ಮಾಡಿದ್ದು. ಅದನ್ನು ಮಾತ್ರ ಅವರು ಎಷ್ಟು ನೂರಾರು ಸಾರಿ ಜ್ಞಾಪಿಸ್ಕೊಂಡಿದ್ದಾರೆ ಹೇಳಿದ್ದಾರೆ ನನಗೆ ರಾಮಸ್ವಾಮಿ. ಇವತ್ತು ಆ ಘಟನೆ ನೆನೆಸ್ಕೊಂಡ್ರೆ ನಾವು ಅವತ್ತು ಊಟ ಮಾಡಿದ್ದು ಅದು ಊಟ ಅಲ್ಲ ರಾಮಸ್ವಾಮಿಗಳು, ಅಮೃತ ಅದು, ಅದು ಅಮೃತ ಅದು ಅಂಥ ಒಂದು ಅಮೃತ. ಮತ್ತು ನಾವೆಲ್ಲೂ ತಿಂಗಳೇ ಇಲ್ವೇ ಅಂತ ನನಗೆ ಅನಿಸ್ತಾ ಇದೆ. ಅವತ್ತಿನ ಊಟ ಅಮೃತದ ಸೇವನೆ ಆದಷ್ಟು ನನಗೆ ಆನಂದ ಆಗುತ್ತೆ, ನೆನೆಸ್ಕೊಂಡಾಗೆಲ್ಲ ನನಗೆ ಮೈ ರೋಮಾಂಚನವಾಗುತ್ತೆ ಅಂತ ಅಷ್ಟು ಇದಾಗಿ ಅದಕ್ಕೆ ಅದನ್ನು ನೆನಪಿನಲ್ಲಿ ಇಟ್ಕೊಂಡಿದ್ರು ಅವರು. ಆವಾಗ ನೋಡಿ ಇದೆಲ್ಲ ಎಷ್ಟು ಸುಂದರವಾಗಿತ್ತು. ಈಗ ಈ ಹಳ್ಳಿಯ ಜನ ರಾಜಕೀಯ ಪುಡಾರಿಗಳು ಈ ಕಲ್ಲುಗಳನ್ನೆಲ್ಲ ಎಬ್ಬಗಂಡೆ ಬಿಗಣಗಡೆ ಬಿಗಣ ಮನೆಯ ಮಠಗಳಿಗೆ ಬಳಸ್ಕೊಂಡ್ಬಿಟ್ರು ನೋಡಿ. ಆ ದಡದ ಕಲ್ಲುಗಳನ್ನೆಲ್ಲ ಕಿತ್ತು ಅವ್ರ ಸ್ವಂತಕ್ಕೆ ಬಳಸ್ಕೊಂಡ್ರು. ಈ ರಾಜಕಾರಣಿಗಳು ಗೊತ್ತಲ್ಲ ಅವ್ರು ನಮ್ಮ ಪಾರ್ಟಿ ಅಂತ ಇನ್ನೂ ಸುಮ್ಮನೆ ಆಗ್ತಾರೆ, ನೀವು ಪಾರ್ಟಿ ಅವರು. ಹೀಗಾಗಿ ಇವತ್ತು ಇದನ್ನು ಈ ಸ್ಥಿತಿ ತಂದರು. ಸುತ್ತ ಅಲ್ಲೆಲ್ಲ ಫ್ಯಾಕ್ಟ್ರಿಗಳಿಗೆ ಹಿಂಚಿನ ಕಾರ್ಖಾನೆಗೆಲ್ಲ ಕೆಲಸ ಕೊಟ್ಟು ಕಾರ್ಖಾನೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದರಿಂದ ಇದು ನೋಡಿ ಸುತ್ತಲೂ ಎತ್ತರ ಇದೆ. ಸ್ವಲ್ಪ ತಾವು ಗಮನಿಸಬೇಕು, ಮಳೆ ಬಂದುಬಿಟ್ರೆ ಇನ್ನು ನಾಲ್ಕು ಕಡೆಯಿಂದಲೂ ನೀರು ಬಂದ್ಬಿಡೋದು. ಒಂದು ದೊಡ್ಡ ಮಳೆ ಬಂತು ಅಂತಂದರೆ ಅಯ್ಯನ ಬಾವಿ ತುಂಬಿತು ಅಂತಾರೆ. ಅಯ್ಯನ ಬಾವಿ ಇದ್ರೆ ಅಯ್ಯನ ಬಾವಿ ಅಂತಲೇ ಇದಕ್ಕೆ ಕರೆಯೋದು. ನಡೆದು ಅಲ್ಲಿ ಅವರು ಅಲ್ಲಿ ಅಲ್ಲಿಗೂ ನಿಧಾನವಾಗಿ ಹೋಗಿದ್ದಾರೆ. ಬೇಸಿಗೆ ನೀರು ಆಳಕ್ಕೆ ಇಳಿದು ಬಿಟ್ಟಿತ್ತು. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನಿಧಾನವಾಗಿ ಹೋದಾಗ ಅಲ್ಲಿ ಒಬ್ಬ ಕುರುಬ ಇಳಿ ಇಲ್ಲ, ಅದು ಕುರಿ ಕಾಯಿಸ್ತಾ ಇದ್ದ ಒಬ್ಬ ಕುರುಬ ಹಾಗಂದುಬಿಟ್ಟ. ಯಾವನ್ನು ಯಾವನು ದೀರ್ವಾ ಚಪ್ಪಲಿ ಹಾಕೊಂಡು ಬಾವಿ ಇಳಿಯೋದು ಅಂತ ಹೇಳಿದಲ್ಲ, ಅದು ನಡೆದ ಘಟನೆ ಆತ ಅಲ್ಲಿ ನಿಂತ್ಕೊಂಡಾಗಂದ. ಈ ನೀರು ತುಂಬ ಆಳಕ್ಕೆ ಇಳಿದಿತ್ತಲ್ಲ, ಆಕಾಶಕ್ಕೆ ನೋಡೋಂಗಾಯ್ತು ಅವ್ರಿಗೆ, ಅಷ್ಟು ಆಳಕ್ಕೆ ಕೊಟ್ಟೋಗ್ಬಿಟ್ಟಿದ್ದು ನೀರು ಬೇಸಿಗೆದಲ್ಲಿ. ಮೇಲೆ ನೋಡಿದಾಗ ಅವನ ಕುರುಬ, ಅದನ್ನು ನಿಮ್ಗೆ ಅಲ್ಲೇ ಹೇಳಿದ್ದೀನಿ. ಆ ಘಟನೆ ನಡೆದಿದ್ದು ಇಲ್ಲಿ ಈಜಿನಲ್ಲಿ ಅವ ಆಗಲೇ ಅಣ್ಣ ಅವರು ತುಂಬ ನಿಪುಣರು ನೋಡಿ. ಸಲೀಸ ಇಲ್ಲಿಂದ ಹೋಗಿ ಆ ದಡಕ್ಕೆ ಹೋಗಿ ತಿರ್ಗಿ ವಾಪಸ್ ಬಂದ್ಬಿಡೋದು. ಸೋಲ್ ಬಂದ್ಬಿಡುತ್ತೆ ಅಷ್ಟು ದೂರ ನೀರೊಳಗೆ ಕೈ ಕಾಲು ಆಡಿಸ್ಬೇಕಾದ್ರೆ ಕಷ್ಟ ಅಲ್ಲ. ಅದು ಕಲ್ಯಾಣಿ ಇಲ್ಲಿ. ಹಾ ಕಲ್ಯಾಣಿ ಒಳಗೆ ಸೈಕಲಲ್ಲೇ ಅಣ್ಣ ಬರ್ತಿದ್ದು. ಸೈಕಲ್ ಕಣಪ್ಪ ಸೈಕಲನ್ನೇ. ಹಿಂದೆ ಏನದು ಇದೇ ಮಂಟಪ, ಕಲ್ಲು ಮಂಟಪ ಇಲ್ಲೇ ನಾವು ಅಡಿಗೆ ಮಾಡ್ತಾ ಇದ್ದದ್ದು. ಇವತ್ತು ಆ ಗತಿ ಮಾಡಿದ್ದಾರೆ ಅದಕ್ಕೆ. ಅಕ್ಕವ್ರು ಬರೋದು ಏ ಇಲ್ಲ, ಅಕ್ಕವ್ರು ಇಲ್ಲಿದ್ರು ಅವಾಗ. ನಾನು ಹೇಳ್ತಾಳು 45, 46, 47ನೇ ಇಸ್ವಿ ಕಾಲದ ನಾನು ಹೇಳ್ತಾ ಇರೋದು. ಬಂಡೆ ಎಲ್ಲಿತ್ತು? ಇಲ್ಲಿತ್ತ ಬಂಡೆ ಅಲ್ಲಿತ್ತು ಸರ್, ಆ ಕಡೆ ಅಷ್ಟು ಅಷ್ಟೇ ಅಲ್ಲ, ಇಲ್ಲೆಲ್ಲ ಬಂಡೆಗಳಿದ್ದವು ಎಲ್ಲ ಈ ಹಳ್ಳಿ ಜನ ಸಾಗಿಸ್ಬಿಟ್ರು ಅವ್ರ ಸ್ವಂತಕ್ಕೆ. ಈ ಅಯ್ಯನ ಬಾವಿ ಅನ್ನೋದನ್ನು ಸ್ಥಳದ ಪುರ ಯಾಕೆ ಬಂತು ಅನ್ನೋದು ನಮ್ಗಳಿಗೆ ಗೊತ್ತಿರಲಿಲ್ಲ. ಸ್ಥಳದವರೆಗೇನೆ ಸ್ಥಳ ಪುರಾಣವನ್ನು ಅಣ್ಣ ಅವ್ರು ಹೇಳಿದ್ರು ನಮಗೆ. ಈ ಗ್ರಾಮಾಂತರದಲ್ಲಿ ಇದ್ದಂಥ ಒಬ್ಬ ವೀರಶೈವ ಸನ್ಯಾಸಿ ಮನೆ ಮನೆಗೂ ಹೋಗಿ ಕಂತೆ ಭಿಕ್ಷವನ್ನು ಎತ್ತಿ ಹಳ್ಳಿ 116 ಹಳ್ಳಿಗಳಿಂದ ಹಣವನ್ನು ಸಂಗ್ರಹಿಸಿ ತಂದು ಈ ಕಲ್ಯಾಣಿಯನ್ನು ಕಟ್ಸಿದ್ರಂತೆ ಅವರು. ಅಯ್ಯ ಅಯ್ಯ ಅಂತಾರಲ್ಲ ನಿಮ್ಮಲ್ಲಿ, ಅವರು ವೀರಶೈವ
ಹಾಗಾಗಿ ಇದಕ್ಕೆ ಅಯ್ಯನ ಬಾವಿ ಅಂತ ಹೆಸರು ಬಂತು ಅಂತ ಕಥೆಯನ್ನ ಅಣ್ಣವರೇ ನನಗೆ ಹೇಳಿದ್ರು. ಸ್ಥಳದವನಿಗೆ ಸ್ಥಳ ಪುರಾಣ ಅವ್ರು ಹೇಳಿದ್ರು. ಅವರು ಬೆಂಗಳೂರಿಂದ ಫೋನ್ ಮಾಡಿದ್ರು, ರಾಮಸ್ವಾಮಿಗಳೇ ನಾವು ಹೀಗೆ ಹೋಗ್ತಾ ಇದ್ದೀವಿ, ಟ್ರಿಪ್ಟೂರಲ್ಲಿ ಇಳಿಯೋದಿಲ್ಲ, ನಾನು ನನಗೆ ಮನಸ್ಸಿಲ್ಲ, ನಾವು ಟ್ರಿಪ್ಟೂರ್ ಹಾದು ಹೋಗುವಾಗ ನನಗೆ ಎದೆ ಶೂಲ ಆಗ್ದಂಗೆ ಆಗುತ್ತೆ ನಿಮ್ಮ ಮನೆಗೆ ಬರದೆ ಹೋದರೆ, ಆದರೆ ಒಂದು ಅನಿವಾರ್ಯ ಸಂದರ್ಭ ನಾನು ಇಳಿಯೋದಿಲ್ಲ, ನಾವು ಸೀದಾ ಹೋಗ್ಬಿಡ್ತೀವಿ ರಾಮಸ್ವಾಮಿಗಳೇ ಅಂತ. ಆಗ ನಾನು ಅವನು ಮತ್ತೆ ಇದನ್ನ ನಿಮ್ಮ ನೋಡದೆ ಹೋಗ್ಬೇಕು ಅಂದ್ರೂ ಸಂಕಟ ಆಗ ನಾನು ಅವಾಗ ನೋಡಿ ಒಂದು ಕೆಲಸ ಮಾಡಿ ನಾನು ಆ ಅಯ್ಯನ ಬಾವಿಯಿಂದ ಹತ್ತಿರದಲ್ಲಿ ನಾನು ಅಲ್ಲಿ ನಿಂತಿರ್ತೀನಿ, ನೀವು ಅಲ್ಲಿಗೆ ಅಲ್ಲಿ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮರೆಯವಳಿ ಮರೆಸ್ಕೊಳ್ಳಿ, ಎಲ್ಲರೂ ಕಾರ್ ಬಿಟ್ಟು ಮಾತಾಡ್ಕೊಂಡು ನೀವು ಮುಂದಕ್ಕೆ ಹೋಗಿ ನಾನು ವಾಪಸ್ ಬರ್ತೀನಿ ಅಂತ ಹೇಳಿ. ಹಾಂ, ಒಳ್ಳೆ ಪ್ಲ್ಯಾನು. ನಾನು ಒಂದು ಲೂನ ಇಟ್ಕೊಂಡಿದ್ದೆ, ಅವಾಗ ಮನೆಯ ತಿಂಡಿ ತಿಂಡಿ ಎಲ್ಲ ಮಾಡಿಸ್ಕೊಂಡು ಬಂದು ಅಲ್ಲಿ ಎರಡು ಮರ ಹೀಗೆ ಒಂದು ಪೊದೆ ಇದ್ದ ಅಲ್ಲಿ ನಾನು ಕೂತ್ಕೊಂಡ್ಬಿಟ್ಟೆ ಮರೆಯಲ್ಲಿ. ಕಾರ್ ಶಬ್ದ ಆದಾಗ ಅಲ್ಲಿಗೆ ಹೋಗೋಣ ಅಂತ ಅಣ್ಣವ್ರು ಬಂದಿದ್ದಾರೆ. ಈ ಕಾರ್ನ ಧ್ಯಾನ ಮಾಡಿ ನೋಡಿದರೆ ನಾನು ಎಲ್ಲೂ ಕಂಡಿಲ್ಲ, ಅಲ್ಲಿವರೆಗೂ ಬಂದಿದ್ದಾರೆ. ಡ್ರೈವರ್ಗೆ ಎಲ್ಲಿ ಇನ್ನೂ ಸರಿ ಹಿಂದಕ್ಕೆ ಹೋಗಿ ನೋಡಿ ಹಿಂದಕ್ಕೆ ತಕ್ಕ ಗಾಡಿನ ಅಂದಿದ್ದಾರೆ. ತಿರುಗ ನಿಧಾನ ನೋಡಿಕೊಂಡು ಅಲ್ಲಿ ನಿಂತಾಗ ನಿಧಾನ ನೋಡ್ಕೊಂಬಂದಿದ್ದಾರೆ. ಇಲ್ಲಿ ಎಲ್ಲೂ ಕಾಣಿಸಿಕ್ಕಿಲ್ಲ ಅವರು, ಪಾಪ ಏನು ತೊಂದರೆನೇ ಬಂದಿಲ್ಲ ಅಂತ ಹೇಳಿದ್ದೇನೆ. ಸ್ಪೀಡ್ ತಗೊಂಡು ಹೊರಟುಬಿಟ್ಟಿದ್ದಾರೆ. ಅದು ಮೆತ್ತು ಓಡಾಡಿದ್ರಿಂದ ಶಬ್ದ ನನಗೆ ಕೇಳಿಸಿಲ್ಲ ಕಾರಿಂದು. ಯಾವಾಗ ಅದು ಬರ್ರಂತ ಬಂತು, ಏನ್ ತೆಗೆದು ನೋಡಕ್ ಬರ್ತಿದ್ದೀನಿ ನನ್ನ ಕಣ್ಣು ಮುಂದೆ ಕಾರ್ ಹೊಟ್ಟೋಗ್ಬಿಡ ಕೂತ್ಕೊಂಡು ಗಳಗಳಗಳಗಳಗಳಗಳಗಳ ಹತ್ತಿಬಿಟ್ಟೆ. ಅಲ್ಲಿ ಒಳ್ಳು ಬಂದ್ಬಿಡ್ತು ಅಂತಂದ್ರೆ ಯಾರೋ ಹೋಗ್ಬಿಟ್ರೆ ಹೇಳ್ತಾರ, ಅಷ್ಟು ಒಳಗೆ ಬಂದ್ಬಿಡ್ತು ನನಗೆ. ಅಯ್ಯೋ, ಹಿಂದ್ಗಡೆ ಅವರ ಗಾಜಲ್ ಕಾಣ್ತಾ ಇದೆ, ಅವರ ಕೂತು ಬುರುಡೆಲ್ಲ ಅದು ನೋಡಿದೆ. ಹೋಗ್ಬಿಟ್ರೆ ಸೀದ ಅಲ್ಲಿಗೆ ಹೋದ್ಮೇಲೆ ಫೋನ್ ಮಾಡಿದ್ರು, ಯಾಕೆ ರಾಮಸ್ವಾಮಿ ಆರೋಗ್ಯ ಹೇಗಿದೆ, ಯಾಕೆ ನೀವು ಅಲ್ಲಿ ಬರಲಿಲ್ವಲ್ಲ, ಏನು ಸಂದರ್ಭ ಆರೋಗ್ಯವಾಗಿದ್ದೀರಾ ಅಂತೇಳಿ ತಕ್ಷಣ ಅಲ್ಲಿ ತಲುಪ್ತಿದ್ದಾಗೇ ಫೋನ್ ಮಾಡಿದ್ರು. ನಾನು ಈ ಕತೆ ಹೀಗಾಯಿತು ಅಂತ ಹೇಳಿದೆ. ಆಮೇಲೆ ತಿರುಗಿ ಯಾವತ್ತು ವಾಪಸ್ ಬರ್ತೀರಿ ಅಂತಂದರೆ, ನಾನು ನಾಳೆ ಬರ್ತಾ ಇದ್ದೀವಿ. ಎಷ್ಟೊತ್ತಿಗೆ? ಹತ್ತುವರೆ 11 ಗಂಟೆ ಸುಮಾರೊಳಗಡೆಯಲ್ಲಿ ಅದು ಆ ಜಾಗದ ದಾಟಿ ಹೋಗಬೇಕು. ಈ ಸರಿ ನೀವು ನಮ್ಮ ಮನೆಗೆ ಬರೋದು ದಯವಿಟ್ಟು ತಿಳ್ಕೊಬೇಡಿ, ವಾತಾವರಣ ಹೀಗಿದೆ ಅಂತ ಹೇಳಿದ್ದೇನೆ ಹೇಳಿದರು. ಸರಿ ಅಂಥೇಳಿ ನಾನು ಹೋಗಿ ಇನ್ನೊಂದು ಮಾರನೇ ದಿವಸ ತಿಂಡಿ ಮಾಡಿಕೊಂಡು ಪುಳಿಯೋಗರೆ ಅದೆಲ್ಲ ಮಾಡಿಕೊಂಡು ಹೋಗಿ ಅಲ್ಲಿ ಕಾಯ್ತಾ ಇದ್ದೆ. ನಾನು ಯಾವಾಗ ಕಾರ್ ಬಂದರೆ ಹೀಗೆ ನೋಡೋದು, ತಿರ್ಗಾ ಮರಿ ಒಳಗೆ ಹೋಗೋದು, ತಿರ್ಗಾ ಕಾರಿಗೆ ಹೋಗೋದು, ಹಿಂಗೆ ಮರಿ ಒಳಗೆ ಹೀಗೇ ಮಾಡಿಕೊಂಡು ಕಾದೆ. ಅವ್ರ ಕಾರ್ ಬಂದಿದೆ. ಅವ್ರ ಕಾರ್ ಬಂದಾಗ ಅವ್ರದ್ದು ಒಳ್ಳೆ ಕಾರು ಸ್ವಲ್ಪನೂ ಶಬ್ದ ಆಗ್ತಿರಲಿಲ್ಲ, ನೀರಿನ ಮೇಲೆ ಹಡಗು ತೀರ್ದಾಗ ಆಗೋದು, ಕಾರು ಹೀಗೆ ಹೊಟ್ಟೋಗ್ಬಿಟ್ಟಿದೆ. ನಾನು ಆವಾಗ ಆ ಇದರಲ್ಲಿ ಹಿಂಗೆ ಒಳಗೆ ಬಂದ್ಬಿಟ್ಟಿದ್ದೀನಿ. ಇಲ್ಲಿ ಬಂದು ನೋಡಿದರೆ ಹಿಂಗೆಲ್ಲೂ ಇಲ್ಲ. ಆಗ ಡ್ರೈವರು ಸ್ವಾಮಿ ಸರಿ ಅಲ್ಲಿ ಇನ್ನು ಸ್ವಲ್ಪ ಹತ್ತು ಹಿಂದ್ಗಡೆ ಒಬ್ಬ ಒಂದು ಯಾರೋ ಒಂದು ಪೈಜಾಮ ಹಾಕೊಂಡು ನಿಂತಾಗ ನನಗೆ ಯಾವಾಗ ಕಾಣಿಸ್ಬೋದು ಅಂದಾಗ ನಡಿ ನಡಿ ನೋಡೋಣ ಅಂತ ತಿರುಗಾ ಹಿಂದಕ್ಕೆ ಬಂದಿದ್ದಾರೆ. ತಿರುಗಿದಾಗ ಬಂದರೆ ನಾನು ಅಲ್ಲೇ ನಿಂತಿದ್ದೆ. ಆಮೇಲೆ ಆ ಕಡೆ ಒಂದೆಲ್ಲ ಮರಗಳಿದ್ದವು ಅಲ್ಲಿ, ಅದಕ್ಕೆ ಕಾರನ್ನ ನಾವು ಬದಿಗೆ ಬಿಟ್ಟುಬಿಟ್ಟು ಕಾರಿನ ಆ ಕಡೆಗೆ ಅಲ್ಲೇ ಒಂದು ಜಮಕಾನ ಹಾಸ್ಕೊಂಡು ಅಲ್ಲೇ ಕೂತ್ಕೊಂಡು ಇದನ್ನೆಲ್ಲ ತಿಂದು ಮಾತಾಡಿ ಹರಟೆ ಹೊಡೆದು ಯಾರಿಗೂ ಗೊತ್ತಾಗಲಿಲ್ಲ. ಯಾರಾದ್ರೂ ಪ್ರಯಾಣಿಕರು ನಿಂತಿದ್ದಾರೆ ಅಂತ ಓಡಾಡ್ಕೊಂಡಿದ್ಬಿಟ್ರು. ಒಬ್ರಿಗೂ ಬಂದು ನೋಡೋಕ್ಕೂ ಯಾರಿಗೂ ಅವಕಾಶ ಇರಲಿಲ್ಲ. ಒಂದು 3/4 ಗಂಟೆ 1 ಗಂಟೆ ಅಲ್ಲೇ ಮಾತಾಡಿಕೊಂಡು ಆಮೇಲೆ ಪಾರ್ವತಿ ಈ ಅಮೃತನ ಬಿಟ್ಟು ಹೋದ್ರೆ ಇನ್ನೊಬ್ಬರು ಅಡುಗೆ ಮಿಕ್ಕಿತ್ತು. ಪಾರ್ವತಿ ನಮ್ಮ ಯಾವ್ದಾರು ಒಂದು ಇದಕ್ಕೆ ಎಲ್ಲ ಅದನ್ನು ಹಾಕೊಂಡ್ಬಿಡು ಅಂತ ಅಷ್ಟನ್ನು ಹಾಕಿಸ್ಕೊಂಡು ಅವರು ಹೋಗುವಾಗ ಮನೆ ಮಕ್ಕ ಮುಖ ಚಿಕ್ಕ ಮಾಡ್ಕೊಂಡ್ಬಿಟ್ರು. ರಾಮಸ್ವಾಮಿ ನಾನು ಡ್ರೈವ್ ಮಾಡ್ತಾ ಇಲ್ಲ, ನಾನು ಡ್ರೈವ್ ಮಾಡೋದಾಗಿದ್ದರೆ ಆ ಡ್ರೈವರ್ಗೆ ಆ ಗಾಡಿ ಹಾಕೊಂಬರೋ, ಅವ್ರಿಗೆ TVS ಗಾಡಿ ಹಾಕೊಂಬರು ಅಂತೇಳಿ ನಾವು ಒಟ್ಟಿಗೆ ಹೋಗ್ಬೋದಾಗಿತ್ತು. ನಿಮ್ಮ ಒಬ್ಬರನ್ನೇ ಬಿಟ್ಟು ಹೋಗ್ತಾ ಇದ್ದೀನಿ ನಾನು ನೀವು ಕಾರಲ್ಲಿ ಅಂತ ತುಂಬ ಒಂದು ನೊಂದ್ಕೊಂಡ್ಬಿಟ್ರು. ನೀವೇನು ಯೋಚನೆ ಮಾಡಬೇಡಿ, 10 ನಿಮಿಷದಲ್ಲಿ ನಾನು ಅಲ್ಲಿ ಇರ್ತೀನಿ, ಇದೆಲ್ಲ ಸಹಜನೇ ಅಂತ ನಾನೇ ಅವ್ರಿಗೆ ಸಮಾಧಾನ ಹೇಳಿ ಕಳಿಸ್ಕೊಟ್ಟಿದ್ದೆ. ಅದು ಒಂದು ಘಟನೆ.